ಹಿಂದು ಧರ್ಮದ ಬಗ್ಗೆ ಸತೀಶ್ ಜಾರಕಿಹೊಳಿ ವಿವಾದಾತ್ಮ ಹೇಳಿಕೆಯ ವಿರುದ್ಧವಾಗಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಶಾಸಕ ದಿನೇಶ್ ಗುಂಡೂರಾವ್. ಆದರೆ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಖಂಡಿಸಿದ್ದಾರೆ ಎಂದ ಕ್ಷಣ ಗಾಬರಿಗೆ ಬಿದ್ದು ಹೇಳಿಕೆ ಬದಲಿಸಿದ್ರು ದಿನೇಶ್ ಗುಂಡೂರಾವ್. ಎಲ್ಲಿ ಹೇಗೆ ಮಾತನಾಡಬೇಕೆಂಬ ಎಚ್ಚರಿಕೆ ಇರಬೇಕು. ಸತೀಶ್ ಜಾರಕಿಹೊಳಿ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪರ್ಷಿಯನ್ ಭಾಷೆಯಿಂದ ಬಂದಿದ್ದಕ್ಕೆ ದಾಖಲೆ ಇದೆ. ಸತೀಶ್ ಜಾರಕಿಹೊಳಿ ಕೆಟ್ಟ ರೀತಿಯಲ್ಲಿ ಹೇಳಿಲ್ಲ. ಸತೀಶ್ ಜಾರಕಿಹೊಳಿ ಮೂಢನಂಬಿಕೆಯ ವಿರುದ್ಧ ಇದ್ದವರು. ಮನುಷ್ಯತ್ವಕ್ಕಾಗಿ ಧರ್ಮ, ಧರ್ಮಕ್ಕಾಗಿ ಮನುಷ್ಯತ್ವವನ್ನು ತ್ಯಾಗ ಮಾಡಲಾಗದು. ಬಿಜೆಪಿ ಆರ್ಎಸ್ಎಸ್ನವರಿಗೆ ಮನುಷ್ಯತ್ವ ಇಲ್ಲ ಅಂತ ಬಿಜೆಪಿ ವಿರುದ್ಧ ಹರಿಹಾಯಿತು. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಅನ್ನುವಂಥ ಪದ ಪರ್ಷಿಯನ್ ದೇಶದಿಂದ ಬಂದಿದೆ, ಅದು ಅಶ್ಲೀಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದು. ಇಲ್ಲ, ಅವರು ಹೇಳುವಂಥ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದು ಹಿಂದೂ ಪದ ಬಂದಿರುವಂಥದ್ದು ಅನೇಕ ತಜ್ಞರು ಮತ್ತು ಭಾಳಷ್ಟು ಮಾಹಿತಿ ಇದೆ. ಅದು ಮೂಲಭೂತವಾಗಿ ಪರ್ಷಿಯನ್ ಭಾಷೆಯಿಂದ ಬಂದಿದೆ ಅಂತ ಅದಕ್ಕೂ ಕೂಡ ದಾಖಲೆಗಳಿದೆ. ದಾಖಲೆ ಇಲ್ಲ ಅಂತಲೇ ಹೇಳೋದಿಲ್ಲ. ಅವರು ಯಾವುದೇ ಒಂದು ಕೆಟ್ಟ ರೀತಿಯಾಗಿ ಏನು ಹೇಳಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಪದ ಬೇರೆ ಒಂದು ಭಾಷೆಯಿಂದ ಬೇರೆ ಒಂದು ಇದು ಬಂದಿದೆ ಅಂತ ಹೇಳಿದ್ದಾರೆ ಹೊರತು ಅವರೇನು ಬೇರೆ ಈಗಾಗಲೇ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಬಹುಶಃ ಆ ಕ್ಲಾರಿಫಿಕೇಶನ್ ಸಾಕು ಅಂತ ನನಗೆ ಅನಿಸುತ್ತೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸುರ್ಜೇವಾಲಾ ಅವರು ಕೂಡ ಖಂಡನೆ ಮಾಡಿದ್ದಾರೆ. ಅದೇ, ಅದು ಸರಿ ಇಲ್ಲ. ಯಾಕಂದರೆ ಹೇಳಿದ್ರೆ ಒಂದೊಂದ್ಸಲ ನಾವು ಇದು ಅವರ ಹೇಳಿಕೆಗಳು ಅರ್ಥ ಬೇರೆ ಇರ್ಬೋದು, ಅದೇ ಅದು ಅಪಾರ್ಥ ಆಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ಅದಕ್ಕೋಸ್ಕರ ನಾವು ರಾಜಕಾರಣಿಗಳು ಸ್ವಲ್ಪ ಹುಷಾರಾಗಿರಬೇಕು. ಏನು ಹೇಳ್ತೀವಿ ಸ್ವಲ್ಪ ಅದನ್ನ ಯೋಚನೆ ಮಾಡ್ಕೊಂಡು ಹೇಳಬೇಕು. ಅವ್ರ ಉದ್ದೇಶ ಏನು ಕೆಟ್ಟ ಉದ್ದೇಶ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸತೀಶ್ ಅವ್ರದ್ದು. ಯಾಕಂದರೆ ನಾನು ಅವ್ರು ಚೆನ್ನಾಗಿ ಬಲ್ಲೆ. ಅವ್ರು ಆ ರೀತಿ ಏನಲ್ಲ. ಅವರು ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಹೋಗಿ ಮಲ್ಕೊಳ್ತಾರೆ. ಯಾಕಂತೇಳಿದ್ರೆ ಅಲ್ಲಿ ಏನೂ ಕೂಡ ಇಲ್ಲ, ಭೂತಗಳಿಲ್ಲ, ಪ್ರೇತಗಳಿಲ್ಲ ಅಂತ ತೋರಿಸ್ತಕ್ಕಂಥದ್ದಕ್ಕೆ ಅದೇನು ಕೆಟ್ಟ ಸ್ಥಳ ಅಲ್ಲ ಅಂತ ತೋರಿಸ್ತಕ್ಕಂಥ ಒಬ್ಬ ವ್ಯಕ್ತಿಯವರು ಅಲ್ವಾ. ಸೊ ಅವರ ವ್ಯಕ್ತಿತ್ವ ಆ ಥರ ಇದೆ. ಸೊ ನಾವು ಅದನ್ನು ದೊಡ್ಡದು ಮಾಡೋದು ಬೇಡ ಅಂತ ನನಗೆ ಅನಿಸುತ್ತೆ. ಬಟ್ ಈಗಾಗಲೇ ಕೆ ಪಿ ಸಿ ಅಧ್ಯಕ್ಷರು ಸುರ್ಜೇವಾಲಾ ಅವರೆಲ್ಲ ಹೇಳಿದ್ದಾರೆ. ಆದರೆ ಇದು ಇಂಥ ಒಂದು ವಿಚಾರಗಳು ಬಂದಾಗ ಸ್ವಲ್ಪ ಅದನ್ನು ಎಲ್ಲಿ ಹೇಳಬೇಕು, ಯಾವ ರೀತಿ ಹೇಳಬೇಕು, ಅದ್ರ ಬಗ್ಗೆ ಸ್ವಲ್ಪ ಅವರು ಹುಷಾರಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.